ಜಗತ್ತೆ ಮೆಚ್ಚಿಕೊಂಡ ನಾಯಕ ಪ್ರಧಾನಿ ಮೋದಿಯವರ ಬಗ್ಗೆ ಹಗುರವಾಗಿ ಮಾತನಾಡಿ ರಾಹುಲ್ ಮತ್ತು ಸೋನಿಯಾ ಗಾಂಧಿಯವರನ್ನು ತೃಪ್ತಿಪಡಿಸಲು ಹೊರಟಿರುವ ಕಾಂಗ್ರೆಸ್ ಮುಖಂಡರಿಗೆ ಜನರೇ ಪಾಠ ಕಲಿಸಲಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಅವರಿಂದು ಲಿಂಗಸೂರು ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿ ಮಾನಪ್ಪ ಒಜ್ಜಲ ಅವರ ಪರವಾಗಿ ಪ್ರಚಾರ ಸಭೆಯ ಬೃಹತ್ ಬಹಿರಂಗ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಕಾಂಗ್ರೆಸ್ ಈಗ ಮುಳುಗುತ್ತಿರುವ ಹಡಗಿನಂತಾಗಿದೆ. ಉತ್ತರ ಪ್ರದೇಶದ 400 ಕ್ಷೇತ್ರಗಳಲ್ಲಿ ಕೇವಲ 4 ಕ್ಷೇತ್ರಗಳನ್ನು ಗೆದ್ದಿರುವ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಮೋದಿ ಮತ್ತು ಅಮಿತ್ ಶಾಗೆ ಸಮನಾಗಲು ಸಾಧ್ಯವೇ ಇಲ್ಲ. ಮೋದಿಯವರ ಬಗ್ಗೆ ಹಗುರವಾಗಿ ಮಾತನಾಡುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರು ತಮ್ಮ ವ್ಯಕ್ತಿತ್ವ ಮತ್ತು ಗೌರವಕ್ಕೆ ತಾವೇ ಚ್ಯುತಿ ತಂದುಕೊಂಡಿದ್ದಾರೆ. ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಮುದಾಯ ಬಾಂಧವರು ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕಾಗಿದೆ. ಬಿಜೆಪಿಯಲ್ಲಿ ಬೇರೆ ನಾಯಕರಿಗೆ ಅವಕಾಶ ಸಿಗಬೇಕು ಎಂದು ತಮ್ಮ ಸ್ಥಾನವನ್ನು ತ್ಯಾಗ ಮಾಡುವ ಒಳ್ಳೆಯ ಸಂಸ್ಕಾರ ಇದೆ. ನಾನೇ ಮುಖ್ಯಮಂತ್ರಿ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಿದ್ದೇನೆ. ಹಲವು ಜನಪರ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಬಿಜೆಪಿ ಸರ್ಕಾರದಿಂದ ಆಗಿದೆ. ದಿಟ್ಟ ನಿರ್ಧಾರದ ಮೂಲಕ ಎಸ್ಸಿ ಎಸ್ಟಿಗಳಿಗೆ ಒಳ ಮೀಸಲಾತಿಗೆ ಶಿಫಾರಸು ಮಾಡಿ ಸಾಮಾಜಿಕ ನ್ಯಾಯಕ್ಕೆ ಮುನ್ನುಡಿ ಬರೆಯಲಾಗಿದೆ. 2 ಸಾರಿ ಶಾಸಕರಾಗಿ ಮತ್ತು ಹಟ್ಟಿ ಜನಗಣಿಯ ಅಧ್ಯಕ್ಷರಾಗಿ ಮಾನಪ್ಪ ಒಜ್ಜಲ್ ಅವರು ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ಅವರು ಈ ಸಾರಿ 40-50 ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ಮೋದಿ ಅಂದ್ರೆ ವಿಷದ ಆವಿದ್ದಂತೆ, ವಿಷ ಹೌದೋ ಅಲ್ಲೋ ಅಂತೇಳಿ ನೀವೇನಾದ್ರೂ ನೆಕ್ಕಿ ನೋಡಲು ಹೋದ್ರೆ ಸತ್ತೋಗ್ತೀರಾ ಅಂತ ಹೇಳಿ ಕೆಎಸ್ಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ವಿರುದ್ಧ ಮಾತನಾಡುವಂತ ಮಾತು. ಅವ್ರು ಹೇಳ್ತಾ ಹೇಳ್ತಾರೆ, ಮೋದಿ ಒಬ್ಬ ಆಸೆ ಬುರುಕ ಮನುಷ್ಯ, ಯಾವುದಾದರೂ ಕುರ್ಚಿ ಖಾಲಿ ಇದ್ರೆ ಅಲ್ಲಿ ಬಂದು ಕುಳಿತುಕೊಳ್ತಾನೆ, ತಿನ್ನಲ್ಲ ತಿನ್ನೋಕೆ ಬಿಡಲ್ಲ ಅಂತ ಭಾಷಣ ಮಾಡ್ತಾನೆ. ಆದ್ರೆ 40%-ನಷ್ಟು ಲಂಚ ತಿಂದವರನ್ನ ಪಕ್ಷದಲ್ಲಿ ಕೂಡಿಸ್ಕೊಂಡು ರಾಜಕೀಯ ಮಾಡ್ತಾನೆ. ಈ ಮಾತನ್ನ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಅವರು ಏಕವಚನದಲ್ಲಿ ಪ್ರಧಾನಿಯವರನ್ನ ಸಂಬೋಧನೆ ಮಾಡಿ ಗೌರವವಾದ ಮಾತನ್ನಾಡಿದ್ದಾರೆ. ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ಪಡೋದಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನೀವು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪಕ್ಷದ ಒಬ್ಬ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿಯವರನ್ನ ರಾಹುಲ್ ಗಾಂಧಿಯವರನ್ನ ತೃಪ್ತಿಪಡಿಸೋಕ್ಕೆ ಈ ರೀತಿ ಹಗುರವಾದ ಮಾತನಾಡೋದ್ರಿಂದ ನಿಮ್ಮ ಗೌರವಕ್ಕೆ ಕಳಂಕ ಬರುತ್ತೆ ಅನ್ನೋ ಅರಿವಿಲ್ಲದೆ ಮಾತನಾಡಿದ್ದೀರಾ. ಇದು ನಿಮಗೆ ಶೋಭೆ ತರುವಂತದ್ದಲ್ಲ. ಆಶೀರ್ವಾದ ನಮ್ಮ ಮಾನಪ್ಪ ಒಜ್ಜಲ್ ಮೇಲೆ ಇರಬೇಕು. ಈ ಭಾಗದ ಎಲ್ಲ ಕ್ಷೇತ್ರಗಳು ಉತ್ತಮ ನಿಮ್ಮ ಬಂಧು ಬಳಗದವರನ್ನ ಭೇಟಿ ಮಾಡಿ ಎಲ್ಲರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಳಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಚುನಾವಣೆ ಮುಗಿದ ಮೇಲೆ 1,00,000 ಹೆಚ್ಚು ಜನ ಸೇರಿಸಿ ಒಂದು ವಿಜಯೋತ್ಸವ ಆಚರಿಸಿದ್ದೇನೆ. ವೇದಿಕೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ರುದ್ರಗೌಡ ತುರುಡಗಿ, ಬಸನಗೌಡ ಚಿಕ್ಕೇಸಿರೂರು ಮತ್ತು ಸುರೇಶ್ ಅವರು ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು. ವೇದಿಕೆ ಮೇಲೆ ಮಾಜಿ ಸಚಿವ ಬಸವರಾಜ್ ಪಾಟೀಲ್ ಅನ್ವರಿ, ಸಂಸದ ರಾಜ ಅಮರೇಶ್ವರ್ ನಾಯಕ್, ಬಿಜೆಪಿ ಪಕ್ಷದ ಸ್ಟಾರ್ ಪ್ರಚಾರಕಿ ನಟಿ ಶ್ರುತಿ, ಮುಖಂಡರುಗಳಾದ ಡಾ ಶಿವಬಸಪ್ಪ ಹೆಸರೂರು, ರಾಜ ಸೋಮನಾಥ್ ನಾಯಕ್, ವೀರನಗೌಡ ಲೆಕ್ಕಿಹಾಳ್, ಮುದುಕಪ್ಪ ವಕೀಲ, ಹನುಮಂತಪ್ಪ ಕಂದಗಲ್, ಕರಿಯಪ್ಪ ವಜ್ಜಲ್, ಪುರಸಭೆ ಅಧ್ಯಕ್ಷೆ ಸುನೀತಾ ಕೆಂಬಾವಿ, ಈಶ್ವರ್ ವಜ್ಜಲ್, ಗುಂಡಪ್ಪ ಗೌಡ ಗುರಿಕಾರ್ ಸೇರಿದಂತೆ ಅನೇಕ ಮುಖಂಡರುಗಳು, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಿದ್ದರು.